ಅಣ್ಣ ಈ ಕಡೆಯಿಂದ ಹೋಗ್ಲಿಕ್ಕಾಗಲ್ಲ. ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ. ಅಲ್ಲಿ ಕಾಣಿಸ್ತದೆ ನಿಮ್ಗೆ ಆ ಒಂದು ಹಿಂದೂ ದೇವಸ್ಥಾನ, ಬಹಮನಿ ಕೋಟೆಯ ಒಳಗಡೆ ಇರುವಂತದ್ದು. ಸೊ ಸುಮಾರು 3 ತಿಂಗಳ ನಂತರ ಅಥವಾ 4 ತಿಂಗಳ ನಂತರ ಇನ್ನೊಂದು ವಿಡಿಯೋ ಮಾಡ್ತಿದ್ದೇವೆ. ಇಲ್ಲೆಲ್ಲ ಅವಾಗ ಕಂಟಿ ಎಲ್ಲ ಬೆಳ್ಕೊಂಡಿತ್ತು. ಇವಾಗ ನೋಡ್ಬೋದು ಎಷ್ಟು ಎಲ್ಲ ಕಟ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ದಾರಿ ಕಾಣಿಸುತ್ತೆ ನಮ್ಗೆ ಆ ಕಡೆ. ಇಲ್ಲಿಂದ ಆ ಕಡೆ ಭಾಗಕ್ಕೆ ಹೋಗ್ಲಿಕ್ಕೆ ಇಲ್ಲೊಂದು ದಾರಿಯನ್ನು ನೋಡ್ತೀರ, ಸಣ್ಣ ದಾರಿ. ಸೊ ಈ ಕೋಟೆ ಕಟ್ಟೋದಕ್ಕೂ ಮುಂಚೆ ಅಲ್ಲಿ ನೋಡ್ಬೋದು ಕೆಲವೊಂದು ಕಡೆ ಈ ಚಿಕ್ಕ ಚಿಕ್ಕ ಬುರುಜುಗಳನ್ನು ಕೂಡ ನೀವು ನೋಡ್ತೀರ. ಪೂರ್ತಿ ಎತ್ತರಕ್ಕೆ ಏರಿ ಆ ಕಡೆ ಭಾಗನ ವೀಕ್ಷಣೆ ಮಾಡುವಂಥ ಜಾಗನ ನೋಡ್ಬೋದು. ಇದು ಒಂದು ಕಮಾನ್ ಥರ ಮಾಡಿದ್ದಾರೆ, ಪ್ರಾಬಬ್ಲಿ ಸೈನಿಕರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಮಾಡಿರ್ಬೋದು. ಸುಮಾರು ಕಡೆ ಈ ಕಡೆಯಿಂದ ಆ ಕಡೆ ಭಾಗಕ್ಕೆ ಹೋಗಲಿಕ್ಕೆ ಈ ಥರ ಸುರಂಗಗಳನ್ನು ನಾವಿಲ್ಲಿ ನೋಡ್ತೀವಿ. ಮುಂದೆ ಎಲ್ಲ ಇನ್ನೂ ಕಂಟಿ ಜಾಸ್ತಿ ಇದ್ದಾವೆ. ಕಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಮಾಡಿರೋದು ದಾರಿ. ಎಲ್ಲ ಬಾಯ್ ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಸೊ ಅಲ್ಲಿ ಜಾಮಿಯಾ ಮಸೀದಿ ಈ ಕಡೆ ಎಲ್ಲ ಭಾಗ ನೋಡ್ತೀರಾ. ನಾವು ಈಗ ಎಕ್ಸಾಕ್ಟ್ ಆಗಿ ಹೋಗ್ಬೇಕಾಗಿರುವಂಥ ಜಾಗ ಅಲ್ಲಿದೆ. ಒಂದು ಚಾಲುಕ್ಯರ ಕಾಲದ ಒಂದು ಶಿವ ದೇವಾಲಯ ಇಲ್ಲಿ ನೋಡ್ತೀರಾ. ಮುಂಚೆ ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಸಿಕ್ಕಾಪಟ್ಟೆ ಗಿಡಗಳು ಇದ್ದಿದ್ದರಿಂದ, ಕಂಟಿ ಕಂಬರಿ ಇದ್ದಿದ್ದರಿಂದ ಹೋಗ್ಲಿಕ್ಕಾಗಿಲ್ಲ. ಇವಾಗಲೂ ಕೂಡ ಮುಂದೆ ದಾರಿ ಕಾಣದೇ ಇರೋ ಥರ ಇದೆ, ಆದರೂ ಪ್ರಯತ್ನ ಪಟ್ಟು ಅಲ್ಲಿಗೆ ಹೋಗ್ತೀವಿ. ಅಣ್ಣ ಬ್ಲಾಕ್ ಮಾತ ಇಲ್ಲೊಂದು ಬಾವಿ ಇದೆ. ಗೆಳೆಯರೆ ಆ ಭಾಗಕ್ಕೆ ಹೋಗ್ಬೇಕು ನಾವೀಗ. ಅಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ ನಿಮಗೆ ಸೆಂಟ್ರಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲೆಲ್ಲ ಕಟ್ಟಿಗೆ ಅದನ್ನೆಲ್ಲ ಕಡಿದಿರೋದನ್ನು ನೋಡ್ತೀರಾ. ಮುಂಚೆ ಫುಲ್ ಕಡಿದಾದಂಥ ದಾರಿ ಇತ್ತು, ಇವಾಗ ದಿಸ್ ಇಸ್ ಓಕೆ ಟು ಗೋ. ಒಂದು ನಿಮಿಷ ಹೋಯ್ತು. ಹಾಗೇನೆ ಇಲ್ಲಿ ಕೆಲವೊಂದು ಅವಶೇಷಗಳನ್ನು ಕೂಡ ನೋಡ್ತೀರಾ, ಕಲ್ಲು ಬಿದ್ದಿರೋದು ಮತ್ತು ಇಲ್ಲಿ ಆ ಒಂದು ದೇವಸ್ಥಾನದ ಅವಶೇಷಗಳು ನಿಮಗೆ ಹಲವಾರು ಕಾಣಿಸ್ತವೆ ಇಲ್ಲಿ ನೋಡ್ತೀರಾ. ಮತ್ತು ಅಲ್ಲೆಲ್ಲ ಬಿದ್ದೋಗಿದ್ದಾವೆ. ಅಣ್ಣ ಹಿಂಗೆ ಫೋಟೋ ಇಲ್ಲಿ ಏನಿರ್ತದೆ ಬಾ ಇಲ್ಲಿ ತನ ಅದ ಆ ಕಡೆ ಮುಂದ ಇಲ್ಲಿವರೆಗೂ ದಾರಿ ಇದೆ. ಆ ಕಡೆ ಮುಂದೆ ಅಲ್ಲಿ ದೇವಸ್ಥಾನದವರೆಗೆ ಹೋಗ್ಬೇಕು ನಾವಿನ್ನು. ಇಲ್ಲಿ ನೋಡಿ ಹೆಂಗಿದೆ ಅಂತ. ಅಣ್ಣ ಈ ಕಡೆಯಿಂದ ಹೋಗ್ಲಿಕ್ಕಾಗಲ್ಲ. ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ. ಅಲ್ಲಿ ಕಾಣಿಸ್ತದೆ ನಿಮ್ಗೆ ಆ ಒಂದು ಹಿಂದೂ ದೇವಸ್ಥಾನ, ಬಹಮನಿ ಕೋಟೆಯ ಒಳಗಡೆ ಇರುವಂತದ್ದು. ಸೊ ಅದನ್ನ ಬಾರ್ಡರ್ ಒಳಗಡೆ ಮಾಡಿಕೊಂಡು, ಅಂದ್ರೆ ಕೆರೆಯ ದಂಡೆಯಲ್ಲಿ ಇದ್ದಂತ ದೇವಸ್ಥಾನನ ಬಾರ್ಡರ್ ಒಳಗಡೆ ಮಾಡಿಕೊಂಡು ಈ ಒಂದು ಕೋಟೆಯ ಹೊರಗಡೆ ಭಾಗವನ್ನು ಕಟ್ಟಲಾಗಿರುತ್ತೆ. ಸೊ ಹೀಗಾಗಿ ನಾವೀಗ ಆ ಒಂದು ದೇವಸ್ಥಾನದ ಹತ್ರ ಹೋಗೋಣ. ಅಲ್ಲಿ ಅವಶೇಷಗಳು ಕೂಡ ಇಲ್ಲಿ ಇಲ್ಲಿ ಬಿದ್ದಿರೋದನ್ನ ನೀವು ನೋಡ್ತೀರಿ. ಅಲ್ಲಿ ಇಲ್ಲೊಂದು ಇದೆ ಅವಶೇಷ ನೋಡ್ತೀರಿ, ಇಲ್ಲಿ ಬಿದ್ದೋಗಿರೋ ಅವಶೇಷನ ನೋಡ್ಬೋದು. ಅದ್ರ ಜೊತೆ ಅಲ್ಲೂ ಕೂಡ ಕೆಲವೊಂದು ಅವಶೇಷಗಳು ಇದ್ದಾವೆ. ಹಾಗೆ ಈ ಕಡೆ ದಾರಿ ಹೋಗ್ಲಿಕ್ಕೆ ಇಲ್ಲದೇ ಇರೋದ್ರಿಂದ, ತುಂಬ ಕಡಿದಾದ ದಾರಿ ಇರೋದ್ರಿಂದ ಮಧ್ಯದಲ್ಲಿ, ಸೊ ನಾವು ಆ ಕಡೆ ಭಾಗದಿಂದ ಅಲ್ಲಿಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಂ, ಈ ಒಂದು ಭಾಗದಲ್ಲಿ ನೋಡ್ಬೋದು ಇಲ್ಲಿ ಎತ್ತರವಾದಂಥ ಒಂದು ಬೆಟ್ಟದ ಥರ, ಗುಡ್ಡ ಥರ ಇದೆ. ಅದು ಆ್ಯಕ್ಚುಲಿ ಅದಕ್ಕೂ ಕೂಡ ಒಂದು ಕಮಾನ್ ಮಾಡಿದ್ದಾರೆ, ಒಳಗಡೆ ಏನಾದರೂ ಶಸ್ತ್ರಾಗಾರ ಇಡುವಂಥ ಒಂದು ಜಾಗ ಕೂಡ ಇತ್ತು ಅಂತ ಅನಿಸುತ್ತೆ. ಸೊ ಬನ್ನಿ ಇವಾಗ ಒಂದು ಶಿವಾಲಯ ಅಥವಾ ಶಿವ ದೇವಸ್ಥಾನದ ಕಡೆ ನಾವೀಗ ಹೋಗೋಣ. ಸೊ
ನಮ್ಗೆ ಇಲ್ಲಿಂದ ನೇರವಾಗಿ ಆ ಒಂದು ದೇವಸ್ಥಾನ ಕಾಣಿಸುತ್ತೆ, ಅಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋ ಸಲುವಾಗಿ, ಈ ಒಂದು ಜಾಗ ಸಲುವಾಗಿ ನಾನು ಸುಮಾರು ಒಂದು ಆರು ತಿಂಗಳಿಂದ ವೇಟ್ ಮಾಡಿದ್ದೀನಿ. ಆಕ್ಚುಲಿ ಅಷ್ಟು ಎಷ್ಟು ಕಡಿದಾದಂತ ಒಂದು ಜಾಗ ಇದೆ ಅಂತ. ಇಂಥದ್ರಲ್ಲಿ ನಮಗೆ ಇಲ್ಲಿ ಒಳಗಡೆ ಇರುವಂಥ ಜಾಗ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬರೋದು ಕೂಡ ತುಂಬಾ ಕಷ್ಟ. ನೋಡ್ಬೋದು ಅವಾಗಿನ ದೇವಸ್ಥಾನ ಯಾವ ರೀತಿಯಾಗಿ ಇತ್ತು ಅಂತ. ಹಾಗೆಯೇ ಇಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ಅವಶೇಷಗಳು ಬಿದ್ದಿದ್ದಾವೆ, ಆದರೆ ಎಲ್ಲ ಕಂಟಿ ಕಂಬ್ರಿ ಇರೋದರಿಂದ ಅವು ಕಾಣಿಸೋದಿಲ್ಲ ಇವತ್ತು ಸದ್ಯಕ್ಕೆ. ಹಾಂ, ಅಲ್ಲಿನ ಮೇಲುಗಡೆಯಿಂದ ಬರ್ಬೋದಾಗಿತ್ತು. ಇಲ್ಲಿ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಪೂರ್ತಿ ಎಲ್ಲ ಟ್ರೈ ಮಾಡಿದ್ವಿ, ಆದರೆ ಬರಲಿಕ್ಕಾಗಿಲ್ಲ. ಬಟ್ ಇವಾಗ ನಾವು ಆಲ್ಮೋಸ್ಟ್ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇದೇ ಗೆಳೆಯರೆ ನಾನು ಇಷ್ಟು ದಿನ ಹೇಳ್ತಿದ್ದಂಥ ಒಂದು ದೇವಸ್ಥಾನ. ನೋಡ್ಬೋದು ಚಾಲುಕ್ಯರ ಶೈಲಿಯಲ್ಲಿ ಅಥವಾ ರಾಷ್ಟ್ರಕೂಟರ ಶೈಲಿಯಲ್ಲಿ, ಆಲ್ಮೋಸ್ಟ್ ಚಾಲುಕ್ಯರ ಶೈಲಿನೇ ಅಂತ ಅನಿಸುತ್ತೆ, ಅವರ ಶೈಲಿಯಲ್ಲಿ ಇದ್ದಂಥ ಈ ಒಂದು ಬೃಹದ್ದಾದಂಥ ದೇವಸ್ಥಾನ. ಇದು ಯಾವುದೋ ಒಂದು ಚಿಕ್ಕ ದೇವಸ್ಥಾನ ಅಂತಲ್ಲ, ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿರೋ ದೇವಸ್ಥಾನ ಪೂರ್ತಿ ಅಲ್ಲಿವರೆಗೂ. ಆ ಕಡೆ ಇನ್ನೂ ಮುಂದೆ ಅದು ಇನ್ನೂ ಎಂಟ್ರೆನ್ಸ್ ಇದೆ ಅನಿಸುತ್ತೆ ಅಲ್ಲಿ. ಆ ಕಡೆ ಇನ್ನೂ ಒಳಗಡೆ ಇನ್ನೂ ದೇವಸ್ಥಾನ ಇತ್ತು, ಇಲ್ಲೆಲ್ಲ ನೋಡ್ಬೋದು. ಇದನ್ನು ಆ ದೇವಸ್ಥಾನದ ಒಳಗಡೆ ಅಂದರೆ ಈ ಕೋಟೆಯ ಒಳಗಡೆ ಮಾಡ್ಕೊಂಡ್ಬಿಟ್ಟು ನಿರ್ಮಿಸಿರೋದು ಈ ಕೋಟೆ, ಇದನ್ನು ಬಾರ್ಡರ್ನ. ಈ ಕಡೆಯಿಂದ ಅಲ್ಲಿ ಆ ಕಡೆ ಭಾಗಕ್ಕೆ ಹೋಗ್ಲಿಕ್ಕೆ ದಾರಿ. ನೋಡಿ ಇದೆಲ್ಲ ಹಿಂದೂ ಸಂಪ್ರದಾಯದ ಒಂದು ಶಿಲ್ಪ ಶಿಲೆಯನ್ನ ನೋಡ್ತೀರಿ ನೀವು ಇಲ್ಲಿ ನೋಡ್ಬೋದು. ಇದನ್ನ ಇದು ಒಂದು ದೇವಸ್ಥಾನನೇ, ಇದನ್ನ ಹೇಗೆ ಕೋಟೆಯ ಒಳಗಡೆ ಭಾಗದಲ್ಲಿ ಬಳಸ್ಕೊಂಡಿದ್ದಾರೆ ಅಂತಂದ್ರೆ, ಇದನ್ನೇ ಒಂದು ಬಾರ್ಡರ್ ಮಾಡಿಕೊಂಡು ಕೋಟೆಯ ಒಳಗಡೆ ಇದನ್ನ ಬಳಸ್ಕೊಂಡಿದ್ದಾರೆ. ಹಿಂದೂ ಸಂಪ್ರದಾಯದ ಹಿಂದೂ ದೇವರ ಅವಶೇಷಗಳನ್ನು ನಾವಿಲ್ಲಿ ನೋಡ್ತೇವೆ. ನೋಡ್ಬೋದು ಷಣ್ಮುಖ ಅಂತ ಅನಿಸುತ್ತೆ, ಮತ್ತು ಇಲ್ಲಿ ಬೇರೆ ಬೇರೆ ಕಲಾಕೃತಿಗಳನ್ನು ನೋಡ್ತೇವೆ. ಹಾಗೆಯೇ ಮುಸ್ಲಿಂ ಸಂಪ್ರದಾಯದಲ್ಲಿ ಈ ಥರ ಕಲಾಕೃತಿಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡ್ಬೋದು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಲ್ಲು. ಪ್ರಾಬಬ್ಲಿ ಇದು ಇನ್ನೂ ಈ ಕಡೆ ಎಂಟ್ರೆನ್ಸ್ ಇರ್ಬೋದು. ಸೊ ಗೆಳೆಯರೆ, ಇವಾಗ ಎಕ್ಸಾಕ್ಟಾಗಿ ನಾವು ಈ ಒಂದು ಶಿವ ದೇವಾಲಯ ಅಥವಾ ಶಿವಾಲಯದ ಒಳಗಡೆ ಇದ್ದೇವೆ. ಶಿವಾಲಯ ಅಂದರೆ ಇದರಲ್ಲಿ ಬಹುಮನಿ ಸುಲ್ತಾನರ ಕೋಟೆಯ ಒಳಗಡೆ ಇರತಕ್ಕಂಥ ಒಂದು ಶಿವಾಲಯದ ಹತ್ರ ಇದ್ದೇವೆ. ಸೊ ಈ ಒಂದು ಜಾಗನ ನೋಡ್ಬೋದು, ಇದೆಲ್ಲ ಕೋಟೆಯ ಬಾರ್ಡರ್ ಕಾಣಿಸುತ್ತೆ ನಿಮಗೆ ಇಲ್ಲಿಂದ. ಇದು ಆ್ಯಕ್ಚುಲಿ ಒಂದು ದೇವಸ್ಥಾನ ಇದ್ದಂಥ ಜಾಗ, ಇದನ್ನು ಬಾರ್ಡರ್ ಒಳಗಡೆ ತಗೊಂಡು ಆ ದೇವಸ್ಥಾನನ ನಾಶ ಮಾಡಿ ಈ ಕೋಟೆಯ ಹೊರಭಾಗವನ್ನು ನಿರ್ಮಿಸಿರೋದನ್ನು ನೋಡ್ತೇವೆ. ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಆ ಕೋಟೆಯ ಅವಶೇಷ ಅಂದರೆ ಆ ದೇವಸ್ಥಾನದ ಅವಶೇಷಗಳು ನಮಗೆ ಇಲ್ಲಿ ಕಾಣ್ತಿರ್ತವೆ. ಸೊ ನನಗನ್ಸೋದು ಬಹುಶಃ ಇದು ಈ ಒಂದು ಚಾಲುಕ್ಯರ ಬದಾಮಿ ಚಾಲುಕ್ಯರು ಅಥವಾ ಈ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ ಆಗಿರಬಹುದು. ಸೊ ಇಲ್ಲೆಲ್ಲ ನೋಡ್ತೀರ ಆಗಿನ ಕಲ್ಲುಗಳು, ಅದೆಲ್ಲ ದೇವಸ್ಥಾನದ ಭಾಗ ಯೂಸ್ ಮಾಡಿಕೊಂಡು ಇದನ್ನು ಈ ಥರ ಕಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲೆಲ್ಲ ನೋಡ್ಬೋದು ನಮ್ಮ ಗೆಳೆಯರು ಕೂಡ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾರೆ. ಹಾಗೆಯೇ ಇಲ್ಲಿ ಕೆಲವೊಂದು ಅವಶೇಷಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ ದೇವಸ್ಥಾನದ. ಇಲ್ಲಿ ಮಧ್ಯದಲ್ಲಿ ಷಣ್ಮುಖ ಇರ್ಬೋದು, ಮತ್ತು ಈ ಕಡೆ ಬರ್ಜಿ ಅದು ಇದು ಹಿಡ್ಕೊಂಡು ನಿಂತಿರುವಂಥ ಸೈನಿಕರು, ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದಾಗಿದೆ ಗೆಳೆಯರೆ. ಹಾಗೆಯೇ ಇಲ್ಲಿಂದ ಸಂಪೂರ್ಣ ಒಂದು ಚಿತ್ರಣ ಕಾಣಿಸುತ್ತೆ ನಿಮಗೆ ಆ ಒಂದು ದೇವಸ್ಥಾನದ್ದು. ಅಲ್ಲೆಲ್ಲ ಡಿಫ್ರೆಂಟ್ ಪಿಲ್ಲರ್ಸ್ಗಳನ್ನು ನೀವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ಕೆಳಗಡೆ ಬಿದ್ದಿರುವಂಥ ಒಂದು ಅವಶೇಷ ಜೊತೆ ನೀವು ಇಲ್ಲಿ ಮೇಲೆ ಇನ್ನೊಂದು ನೋಡಿ, ಇಲ್ಲಿ ನಿಲ್ಲಿಸಿರೋದು ಕಾಣಿಸುತ್ತೆ ನಿಮಗೆ ಕಲ್ಲು. ಇಲ್ಲಿ ಕುದುರೆ ಮೇಲೆ ರಥ ಇದೆ, ಅದು ಪ್ರಾಬಬ್ಲಿ ಶ್ರೀಕೃಷ್ಣ ಇರ್ಬೋದು ಅಥವಾ ಮಹಾಭಾರತ ಒಂದು ಸನ್ನಿವೇಶವನ್ನು ಇಲ್ಲಿ ತೋರಿಸ್ತಾ ಇರಬಹುದು. ನೋಡಿ ಹಳೆಯ ಒಂದು ಶಿವಾಲಯ ಶಿವನ ದೇವಸ್ಥಾನ ಹೇಗಿತ್ತು ಅಂತ ಇಲ್ಲಿ ನೋಡ್ಬೋದು. ಹಿಂದೂ ದೇವಸ್ಥಾನ ಅನ್ನೋದಕ್ಕೆ ಒಂದು ಪ್ರೂಫ್ ಅಂತ ನೀವು ಇಲ್ಲಿ ಕೇಳ್ಬೋದು. ಇಲ್ಲಿ ನೋಡಿ ಲಿಂಗನ ಪೂಜೆ ಮಾಡ್ತಿರೋದು, ನಂದಿ ಇದೆ,
ಮತ್ತು ಇಲ್ಲೊಂದು ಸಿಂಹ ಕಾಣಿಸುತ್ತೆ, ಈ ಕಡೆ ರಥ ಇದೆ ಅಲ್ವಾ. ಪಿಲ್ಲರ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ನೋಡಿ ಇದು ಎಷ್ಟು ಫೈನ್ ಆಗಿದೆ. ಅಲ್ಲಿ ಜಾಮಿಯಾ ಮಸೀದಿ ಮತ್ತು ಇಲ್ಲಿ ಬುರ್ಜನ ನೋಡ್ತೀರಾ, ಈ ಕಡೆ ಜಾಮಿಯಾ ಮಸೀದಿಯ ಒಂದು ಗುಮ್ಮಟನ ನೀವಲ್ಲಿ ನೋಡ್ಬೋದಾಗಿದೆ. ಈ ಒಂದು ಗಲ್ಬುರ್ಗಿ ಕೋಟೆಯ ಒಳಗಡೆ ಇರುವಂಥ ಒಂದು ಅವಶೇಷ. ಇಲ್ಲಿಂದ ಈ ಕಡೆ ಹೊರಗಡೆ ಹೋಗಲಿಕ್ಕೆ ಜಾಗ, ಮತ್ತು ಇಲ್ಲಿ ಈ ಕೆಲವೊಂದು ಪಿಲ್ಲರ್ಸ್ಗಳನ್ನು ನೋಡಿ ಹೆಂಗಿದ್ದಾವೆ ಅಂತ. ಬನ್ನಿ ಈ ಒಂದು ಭಾಗದಲ್ಲಿ ನೋಡಿ ಇಲ್ಲಿ ಏನಿಟ್ಟಿದ್ದಾರೆ ಅಂತ. ಎಲ್ಲ ಹಾಳು ಕೊಂಪೆ ಆಗ್ತಿದೆ ಕಲಬುರಗಿಯಲ್ಲಿ. ಇಲ್ಲಿ ಆ್ಯಕ್ಚುಲಿ ಒಳಗಡೆ ಕೆಲವೊಂದು ಕುಟುಂಬಗಳು ಎಲ್ಲ ಕಬ್ಜೆ ಮಾಡಿ ಈ ಜಾಗದಲ್ಲಿ ಇರೋದರಿಂದ ಸೊ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಬಂದಿರುವಂಥ ಒಂದು ಪ್ರವಾಸಿಗರಿಗೆ ಆ್ಯಕ್ಚುಲಿ ಸೇಫ್ಟಿ ಫೀಲ್ ಆಗಬೇಕು ಈ ಒಂದು ಜಾಗಕ್ಕೆ ಬಂದಾಗ. ನೋಡ್ಬೋದು ಇಲ್ಲಿ ಎಷ್ಟು ಅದ್ಭುತವಾಗಿದ್ದಾವಂತ. ಹಾಗೆಯೇ ಆ ಕಡೆ ಭಾಗಕ್ಕೆ ಹೋಗಲಿಕ್ಕೆ ಇಲ್ಲಿ ಒಂದು ದಾರಿ ಕೂಡ ಮಾಡ್ಕೊಂಡಿರೋದನ್ನು ನೋಡ್ತೀವಿ. ಸೊ ಬನ್ನಿ ಇವಾಗ ಇಲ್ಲೊಂಚೂರು ಮೇಲ್ಗಡೆ ಹೋಗಿ ನೋಡೋಣ ಅಲ್ಲಿಂದ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಆ್ಯಕ್ಚುಲಿ ಒಂದು ರೌಂಡ್ ಇರುವಾಗ ಇಲ್ಲಿ ಸಡನ್ನಾಗಿ ಒಂದು ಡಿವೈಡ್ ಕಾಣಿಸುತ್ತೆ ನಿಮಗೆ ಮ್ಯಾಪಲ್ಲಿ, ಗೂಗಲ್ ಮ್ಯಾಪ್ಸಲ್ಲಿ ಅಲ್ಲಿ ನೋಡಿದಾಗ. ಸೊ ಆ ಒಂದು ಈ ಒಂದು ಜಾಗನ ನಾನು ಆ್ಯಕ್ಚುಲಿ ಮಾರ್ಕ್ ಮಾಡಿರ್ತೀನಿ ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ, ಯಾರಾದರೂ ಬಂದರೆ ಈ ಒಂದು ಜಾಗನ ನೀವು ಖುದ್ದಾಗಿ ನೋಡ್ಬೋದು. ಬನ್ನಿ ಇವಾಗ ಮೇಲ್ಭಾಗಕ್ಕೆ ಹೋಗಿ ನೋಡೋಣ ಆ ದೇವಸ್ಥಾನದ ಮೇಲ್ಭಾಗ. ನೋಡ್ಬೋದು ಇಲ್ಲಿಂದ ಜಾಮಿಯಾ ಮಸೀದಿ ಕಾಣಿಸುತ್ತೆ. ಇನ್ನೊಂದಿಷ್ಟು ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಜಾಮಿಯಾ ಮಸೀದಿ ಕಾಣಿಸುತ್ತೆ, ಕಲಬುರಗಿ ಕೋಟೆಯಲ್ಲಿರೋದು. ಅಲ್ಲಿ ಬುರ್ಜ್ ಕಾಣಿಸುತ್ತೆ, ಹಾಗೆ ಇಲ್ಲಿ ಕೆಳಗಡೆ ಬರ್ತಿದ್ದಂಗೆ ನಿಮಗೆ ಆ ಒಂದು ಶಿವ ದೇವಾಲಯನ ಅದರ ಕಾಲಮ್ಸ್ ಅದರ ಪಿಲ್ಲರ್ಸ್ಗಳನ್ನು ನೀವಿಲ್ಲಿ ನೋಡ್ತೀರಿ ಗೆಳೆಯರು. ಬನ್ನಿ ಇಲ್ಲಿಂದ ಮೇಲ್ಗಡೆ ಹೋಗಿ ಆ ಕಡೆ ಭಾಗದಲ್ಲಿ ಒಂದು ಹೂಳೆತ್ತುವ ಕಾರ್ಯ ನಡೀತಿದೆ. ಅಲ್ಲಿ ಒಳಗಡೆ ಬರುವಂಥ ದಾರಿ ಕೂಡ ನೋಡ್ತೀರಿ, ಇಲ್ಲಿ ಎರಡನೇ ಲೇಯರನ್ನು ನೋಡ್ತೀರಿ. ಇಲ್ಲಿಂದ ಹಿಂಗೋಗಿ ಅಲ್ಲಿಂದ ಆ ಕಡೆ ಹೊರಗಡೆ ಭಾಗಕ್ಕೆ ಹೋಗುವಂಥ ಒಂದು ದಾರಿ ಕೂಡ ಇರ್ಬೋದು. ಸೊ ಇಲ್ಲೆಲ್ಲ ಹೂಳೆತ್ತುವಂಥ ಕಾರ್ಯ ನಡೀತಿದೆ ಸದ್ಯಕ್ಕೆ. ಆಗಲಿ, ಇದು ಶ್ರೀ ಶರಣಬಸವೇಶ್ವರ ಕೆರೆ. ಈ ಕಡೆ ಗಿಡದ ಆ ಕಡೆ ಭಾಗದಲ್ಲಿ ನಮಗೆ ಶರಣಬಸವೇಶ್ವರ ದೇವಸ್ಥಾನ ಇದೆ. ಇಷ್ಟು ಅಲ್ಲೆಲ್ಲ ಕಾಲಮ್ಸ್ ನೋಡ್ತೀರಾ, ಅದು ಪೂರ್ತಿ ಹಿಂಗೆ ಒಳಗಡೆ ಎಲ್ಲ ದೇವಸ್ಥಾನ ಇತ್ತು ಅನ್ಸುತ್ತೆ ಮುಂಚೆ. ಇಲ್ಲೆಲ್ಲ ಕೆಲವೊಂದು ಕಲ್ಲುಗಳು ಕಾಣಿಸ್ತವೆ, ಬೃಹದಾದಂಥ ದೇವಸ್ಥಾನ. ಇವಾಗ ಸದ್ಯ ಈ ಕಂಟಿ ಕಮರಿ ಈ ಕಡೆ ಭಾಗದಿಂದ ನಾವು ಒಳಗಡೆ ಬಂದಿವಿ. ಅಲ್ಲಿ ಜಾಮಿಯಾ ಮಸೀದಿ ಕಾಣಿಸುತ್ತೆ ನಿಮಗೆ ಈ ಭಾಗದಲ್ಲಿ, ಅಲ್ಲಿ ಬುರ್ಜ್ ಇದೆ, ಆ ಕಡೆ ಮೇನ್ ಗೇಟ್ ಇದೆ. ಇದು ಆ್ಯಕ್ಚುಲಿ ಮೇನ್ ಪಿಲ್ಲರ್ಗಳು ಆ ಕಡೆ ಈ ಕಡೆ ಕಾಣಿಸೋದು. ಇಲ್ಲಿ ಮಧ್ಯದಲ್ಲಿ ಇದಕ್ಕೆ ಸಪೋರ್ಟಿಂಗ್ ಆಗಿ ಮತ್ತೆರಡು ಕಲ್ಲುಗಳ ಮೇಲೆ ಇದನ್ನು ಸಪೋರ್ಟಾಗಿ ನಿಲ್ಲಿಸಿದ್ದಾರೆ. ಈ ಕಡೆಯಿಂದ ನೋಡ್ಬೋದು ಹೊರಗಡೆ ಕಾಣಿಸೋದು ಎರಡು ಮೇನ್ ಪಿಲ್ಲರ್ಗಳು, ಒಳಗಡೆ ಅದರ ಸಪೋರ್ಟಿಂಗ್ ಆಗಿ ಇವೆರಡು ಕಲ್ಲುಗಳನ್ನು ನಿಲ್ಲಿಸಿರೋದನ್ನು ನೋಡ್ತೀವಿ.